ಜಮಖಂಡಿಯಲ್ಲಿ ಅತೃಪ್ತರ ಮನವೊಲಿಸಿ ಕಾಂಗ್ರೆಸ್ ಕೆಟ್ ಸೆಡ್ ಅನ್ನು ಹೊಡೆಯಲಾಗಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗಿದೆ. ಜಮಖಂಡಿಯಲ್ಲಿ ಅತೃಪ್ತರ ಮನವೊಲಿಸಿ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತ ಪ್ರಯತ್ನ ಇದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಅವರನ್ನು ಸೋಲಿಸುವುದಕ್ಕೆ ರಣತಂತ್ರ ರೂಪಿಸಲಾಗಿದೆ. ಕೈ ಭದ್ರಕೋಟೆಯನ್ನ ಛಿದ್ರಗೊಳಿಸುವುದಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆತರುವ ಪ್ಲಾನ್ ಕೂಡ ಒಂದು ಕಡೆ. ರಾಜನಾಥ್ ಸಿಂಗ್ ಭೇಟಿ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರನ್ನ ಕರೆತರುವುದಕ್ಕೂ ಪ್ಲಾನ್ ನಡೆಸಿದೆ. ಕಾಂಗ್ರೆಸ್ಗೆ ಶಾಕ್ ಕೊಡುವುದಕ್ಕೆ ಈಗ ಬಿಜೆಪಿ ಅಭ್ಯರ್ಥಿ ಮುಂದಾಗಿದ್ದಾರೆ. ಜಗದೀಶ್ ಗುಡಗುಂಟಿ ಎಲ್ಲಾ ಸಮುದಾಯದ ಮುಖಂಡರ ಜೊತೆ ಒನ್ ಟು ಒನ್ ಸಭೆಯನ್ನ ಕೂಡ ನಡೆಸುವುದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜಮಖಂಡಿಯಲ್ಲಿ ಏನು ಅತೃಪ್ತರ ಮನವೊಲಿಸಿ ಕಾಂಗ್ರೆಸ್ಗೆ ಸೆಡ್ ಅನ್ನು ಹೊಡೆಯುವ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಈಗಾಗಲೇ ಗಮನಿಸಬೇಕು, ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕೊನೆಯ ಹಂತದ ಒಂದು ಪ್ರಚಾರದ ಭರಾಟೆಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇರ್ಬೋದು. ರಾಜ್ಯದ ಹಲವು ನಾಯಕರು ಈಗಾಗಲೇ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಅಭ್ಯರ್ಥಿಗಳು, ಇನ್ನು ಕೇಂದ್ರದ ನಾಯಕರುಗಳು ಕೂಡ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತಭೇಟಿಯನ್ನು ಮಾಡ್ತಾ ಇರೋದನ್ನು ಗಮನಿಸಬಹುದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ಇಲ್ಲಿ ಗಮನಿಸಬೇಕು, ಚುನಾವಣಾ ದಿನಾಂಕ ಹತ್ತಿರ ಬರ್ತಾ ಇದೆ. ಒಂದು ಕಡೆ ಬಂಡಾಯ ಅಥವಾ ಕೋಪ ಗಲಾಟೆ ಇದೆಲ್ಲವನ್ನು ಕೂಡ ಶಮನ ಮಾಡಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರದ ನಾಯಕರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಒಂದು ರೀತಿ ಬಂಡಾಯ ಶಮನವನ್ನು ಮಾಡುವುದಕ್ಕೆ ಜೊತೆಗೆ ಯಾರೆಲ್ಲ ಅತೃಪ್ತರಿದ್ದಾರೆ ಅವರನ್ನು ಮನವೊಲಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ನಿಜಗುಣ ಮಠಪತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗಾಗಲೇ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ? ಚುನಾವಣೆ ದಿನಾಂಕ ಕೂಡ ಹತ್ತಿರ ಬರ್ತಾ ಇದೆ. ಆಯ್ತಾ, ಜಮಖಂಡಿಯಲ್ಲಿ ಅತೃಪ್ತರ ಮನವೊಲಿಸುವುದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಅವರನ್ನು ಸೋಲಿಸುವುದಕ್ಕೆ ಒಂದು ಕಡೆ ರಣತಂತ್ರವನ್ನು ಕೂಡ ರೂಪಿಸಲಾಗಿದೆ. ಕೈ ಭದ್ರಕೋಟೆಯನ್ನು ಛಿದ್ರಗೊಳಿಸುವುದಕ್ಕೆ ರಾಷ್ಟ್ರೀಯ ನಾಯಕರನ್ನು ಕರೆತರುವಂಥ ಪ್ಲಾನ್. ಈಗಾಗಲೇ ರಾಜನಾಥ್ ಸಿಂಗ್ ಭೇಟಿಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಮತ್ತೊಮ್ಮೆ ಕರೆ ತರುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡುವುದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಗುಡಗುಂಟಿ ಅವರು ಎಲ್ಲ ಸಮುದಾಯದ ಮುಖಂಡರ ಜೊತೆ ಒನ್ ಟು ಒನ್ ಸಭೆಯನ್ನು ನಡೆಸುವುದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಸೋಲ್ಬಾರ್ದು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಕಾಂಗ್ರೆಸ್ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನು ಕೊಡುವುದಕ್ಕೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕೇಂದ್ರದ ನಾಯಕರನ್ನೇ ರಾಜ್ಯಕ್ಕೆ ಕರೆತರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಗಮನಿಸಬಹುದು, ರಾಜ್ಯದಲ್ಲಿ ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಸೇರಿದಂತೆ ರಾಜನಾಥ್ ಸಿಂಗ್, ಹಾಗೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಂದಿದ್ದರು. ಹಾಗಾಗಿ ಕೇಂದ್ರದ ನಾಯಕರನ್ನು ಮುಂದೆ ಇಟ್ಕೊಂಡು ಇಲ್ಲಿ ಎದ್ದಿರುವಂಥ ಒಂದು ಬಂಡಾಯ ಅಥವಾ ಅತೃಪ್ತರನ್ನು ಮನವೊಲಿಸುವಂಥ ಪ್ರಯತ್ನಗಳನ್ನು ಬಿಜೆಪಿ ಮಾಡ್ತಾ ಇದೆ.